ಏನಂತಂದ್ರ ಈಗೆಲ್ಲ ಸಿಎಂ ಬಂದ ಅವನಿಗೆ ಸಚಿವ ಸಂಪುಟ ಸರ್ಕಾರ ನಡೀತಾ ಇದೆ, ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ? ನಾವು ಅವರು ಅದರ ಆಂತರಿಕ ವಿಚಾರ, ಪಾರ್ಟಿ ಸಿಎಂ ಚೇಂಜ್ ಆಗೋದು, ಮಂತ್ರಿಗಳು ಯಾರಾಗ್ತಾರಂತ, ನಮಗಿರೋದು ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ, ಅವ್ರ ವೈಫಲ್ಯಗಳನ್ನು ಎತ್ತಿ ತೋರಿಸೋದು ನಮ್ಮ ಪ್ರಯಾರಿಟಿ. ಇನ್ನು ಸಂಘಟನೆ ಚುನಾವಣೆ ಬಂದಾಗ ಚುನಾವಣೆಗೆ ನಾವು ಕೂಡ ಕಾಂಗ್ರೆಸ್ ಪಕ್ಷ ಹೊಸ ಅಧ್ಯಕ್ಷ ಆದ ಮ್ಯಾಗ ತಯಾರಿಯಲ್ಲಿದ್ದೀವಿ. ನಾವು ಚುನಾವಣೆ ಬರ್ತದೆ ಗೊತ್ತಿಲ್ಲ, ನಾವು 3 ವರ್ಷ ಅಂತಕ್ಕ ಇದೆ, ನಾವು ಮಧ್ಯಂತರ ಬಂದರೆ ಅದಕ್ಕೇನೋ ತಯಾರಿ ಮಾಡಬೇಕಾಗ್ತದೆ. ಅದು ಅವ್ರ ಸರ್ಕಾರ ಯಾವಾಗ ಬೀಳುತ್ತೆ ಅಂತ ನಾವು ಕಾಯ್ದುಕೊಂಡು ಕೂಡಲಿಕ್ಕಾಗಲ್ಲ. ನಮ್ಮ ಕೆಲಸ, ನಮ್ಮ ವಿರೋಧ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿ ಜವಾಬ್ದಾರಿಯನ್ನು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಷ್ಟೇ. ಇಲ್ಲ, ಅದಾದ್ರೆ ನಮಗೇನು ನಮ್ಮ ಪಕ್ಷಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಇವರ ಇಂಟರ್ನಲ್ ಪ್ರಾಬ್ಲಮ್ ಅದು, ಸಿಎಂ ಬದಲಾವಣೆ ಮಾಡೋದು ಅವ್ರಿಗೆ ಅಧಿಕಾರಿಗೆ. ಈಗ ಅದ್ರ ಬಗ್ಗೆ ನಾವು ಏನು ಹೆಚ್ಚಿಂಗ್ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅದಾದ್ರೆ ಹಿಂಗಾಗುತ್ತೆ, ಈಗ ಅವ್ರು ಹಿಂಗಾಗ್ತಂತ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಏನೋ ಚುನಾವಣೆ ನಡೆದ್ರು ಕೂಡ ತಯಾರಿ ಇಲ್ಲ. ಅಧಿವೇಶನದಲ್ಲಿ ಮೊನ್ನೆ CLP ಮೀಟಿಂಗ್ ಮಾಡಿದ್ರೆ ಅಲ್ಲಿ ಪ್ರಯಾರಿಟಿ ಕೊಟ್ಟಿದ್ದಿಲ್ಲ, ಭೂ ಸುಧಾರಣೆ ಕಾಯ್ದೆ, APMC, ಕೋವಿಡ್ ಹಗರಣ, ಆಮೇಲೆ ಫ್ಲಡ್ ಹಿಂದಿದ್ದು. ಸೊ ಸುಮಾರು ಒಂದು 6 ಇಂಪಾರ್ಟೆಂಟ್ ವಿಷಯ ಮೇಲೆ ಮಾತಾಡಲಿಕ್ಕೆ ಈಗಾಗಲೇ ಮನೆ ಚರ್ಚೆ ಆಗಿದೆ, ಆ ವಿಷಯ ಮೇಲೆ ಮಾತಾಡ್ತೀವಿ. ಸರಿ, ರಾಮಲಿಂಗಾರೆಡ್ಡಿ ಸೀನಿಯರು ಜೊತೆಗೆ ಯಾವುದೇ ವಿಚಾರದಲ್ಲಿ ಹೈಕಮಾಂಡ್ ನನ್ನನ್ನು ನಿರ್ಣಯ ತೆಗೆದುಕೊಳ್ತಿಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತೀಚೆಗೆ ಹೊರಾಗ್ತಾ ಇದ್ದಾರೆ, ಬಹುತೇಕವಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಏನೋ ಒಂದು ಕಡೆ ಅವ್ರನ್ನ ಕಡೆಗಣಿಸಲಾಗ್ತಾ ಇದೆ. ಹೈಕಮಾಂಡ್ ಯಾವುದೇ ಒಂದು ರಾಜ್ಯ ನಾಯಕರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಇತ್ತೀಚೆಗೆ ನೇಮಕಾತಿ ಏನು ನಡೆದಿದೆ ಅದನ್ನು ರಾಜ್ಯದ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಮಾಡಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್. ಮೊನ್ನೆ ಕೆಲವು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿಯಲ್ಲಿ ಸಾಕಷ್ಟು ಸ್ಥಾನ ಮಾಡಿದ್ದೆ ಸೀನಿಯಾರಿಟಿ ಮ್ಯಾಗೆ ಕೊಡ್ತಾ ಇದ್ದಾರೆ ಅವರು, ಮತ್ತು ಹೊಸ ಜನರಲ್ ಸೆಕ್ರೆಟರಿ ಕೂಡ ನೇಮಿಸಿದ್ದಾರೆ. ಸೊ ಅವರು ಕೂಡ ಹೆಚ್ಚಿನ ಟೈಮನ್ನು ನಮಗೆ ಇಲ್ಲಿ ಕೊಡ್ತಾರೆ, ಇಲ್ಲಿ ಕರ್ನಾಟಕಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಪಾರ್ಟಿಯಲ್ಲಿ ಸ್ಥಾನಮಾನ ಕೊಡೋದು ಅದೇನು ಎನಿ ಟೈಮ್ ಕೊಡ್ಬೋದು, ಅದನ್ನು ಯಾರಿಗೆ ಸಾಮರ್ಥ್ಯ ಇದೆ ಸೀನಿಯಾರಿಟಿ ಇದೆ ಕೊಡಲಿಕ್ಕೆ ಅವಕಾಶ ಇದೆ, ಕೊಟ್ಟೆ ಕೊಡ್ತೀವಿ. ಈಗ ಉಮೇಶ್ ಕತ್ತಿ ಅವರು BJP ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಅವರನ್ನೇನು ಭೇಟಿಯಾಗಿ ಮಾಡಿಕೊಳ್ಳುವಂಥದ್ದು BJP ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ, ಕಾಂಗ್ರೆಸ್ ಬರುವಂತ ಸಿಗ್ನಲ್ ಕೊಟ್ಟಿದ್ದಾರೆ. ಅವ್ರು ಏನ್ ಮಾತಾಡ್ರು ಬಿಟ್ರು ಕೂಡ ಅವ್ರ ಪಕ್ಷದಾಗ ಇರ್ಬಿಟ್ಟ ಪಕ್ಷದವರ ಅವರು, ಅಲ್ಲಿವರೆಗೆ ನಾವೇನು ಹೇಳಕ್ಕೆ ಆಗಲ್ಲ. ಸಮಾಧಾನ ಅಸಮಾಧಾನ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಅದು, ಅವರೇ ಬಗೆಹರಿಸ್ಬೇಕು, ಅವ್ರ ಸಮಾಧಾನ ಪಡಿಸ್ಬೇಕು. ನಾನು ಕೂಡ ಅವ್ರಿಗೆ